ಓಕೆ ನಮಸ್ಕಾರ ಎಲ್ಲರಿಗೂ ನಮ್ಮ ಕೆಫೆಯ ನಿರ್ದೇಶಕರು ಬಂದಿಲ್ಲ ಮೋಸ್ಟ್ಲಿ ಇನ್ನು ಕಾಫಿ ಮಾಡ್ತಿದ್ದಾರೆ ಅನ್ಸುತ್ತೆ ಬರ್ತಾರೆ ಅಂಡ್ ಪೆಂಟಗನ್ ಸಿನಿಮಾಗೆ ನಾನು ಒಂದು ಕಾರಣ ಆಗಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ತರದ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಲೇಬೇಕು ಯಾಕೆಂದ್ರೆ ಪ್ರತಿಯೊಬ್ಬ ಹೊಸ ನಿರ್ದೇಶಕನ್ನ ಯಾರು ಕೈ ಹಿಡಿದು ಕರ್ಕೊಂಡ್ಬರಲ್ಲ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದು ಇಡೀ ಫೀಚರ್ ಫಿಲ್ಮ್ ಮಾಡೋದು ಸೊ ಈ ತರದ ಸಣ್ಣ ಸಣ್ಣ ಕಥೆಗಳನ್ನ ಅವರಿಗೆ ಕೊಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ ಆ ಧೈರ್ಯ ಮಾಡಿರೋದಕ್ಕೆ ನಾನು ದೇಶಪಾಂಡೆ ಗುರುದೇಶಪಾಂಡೆ ಸರ್ಗೆ ಧನ್ಯವಾದ ಹೇಳ್ತೀನಿ ಸೊ ಇದೇ ತರದ ಕಥೆಗಳು ಬರಲಿ ಅನ್ನೋ ಆಸೆ ಆಸೆ ಮೇಲೇನೆ ನಾವು ಒಂದು ಆಂಥಾಲಜಿ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡಬೇಕು ಈ ತರದ ಹೊಸ ನಿರ್ದೇಶಕರು ರಾಘಶಿಮೊಗ ಅಲ್ಲ ಅವರು ಹಳೆ ನಿರ್ದೇಶಕರು ಹೊಸ ಅದ್ರ ಜೊತೆ ಹೊಸ ನಿರ್ದೇಶಕರು ಈ ಹುಡುಗರು ಮಾತಾಡಿದ್ದೆಲ್ಲ ಕೇಳಿದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಆ ತರದ ಹೊಸ ಕಲಾವಿದರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ಬೇಕು ಸೊ ಆ ತರದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ಇದರಲ್ಲಿ ಮೂರ್ ನಾಲ್ಕು ಜನ ವಿಲನ್ ಕಾಣಿಸ್ತಾರೆ ಪೋಸ್ಟರ್ ಅಲ್ಲಿ ಸೊ ನನಗೆ ಖುಷಿ ಏನಿದೆ ಅಂದ್ರೆ ನಾ ಈ ಸಿನಿಮಾದಲ್ಲಿ ವಿಲನ್ ಅಲ್ಲ ಕಾಮಿಡಿಯನ್ ಆಗಿದ್ದೀನಿ ಸೊ ಎಲ್ಲ ದಿಗ್ಗಜರೇ ಇದ್ದಾರೆ ವಿಲನ್ಗಳು ಸೊ ಅದ್ರ ಮಧ್ಯದಲ್ಲಿ ನಾನೊಬ್ಬ ಹಾಸ್ಯ ಕಲಾವಿದನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸುಪಾರಿ ಕಿಲ್ಲರು ಕಾಮಿಡಿ ಮಾಡ್ತೀನಿ ಸೊ ಹಂಗಾಗಿ ಇಲ್ಲಿ ಎಲ್ಲಾ ತರದ ವಿಚಾರಗಳನ್ನು ಹೇಳಿದ್ದಾರೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಮನುಷ್ಯನ ಹಾಳು ಮಾಡುತ್ತೆ ಅನ್ನೋದು ಕೂಡ ಇದರಲ್ಲಿದೆ ಅದೇ ರೀತಿಯಲ್ಲಿ ಜಾತಿ ಹಾಗೂ ಧರ್ಮಗಳ ಗಲಾಟೆ ಇನ್ನೂ ನಿಂತಿಲ್ಲ ನಮ್ಮ ದೇಶದಲ್ಲಿ ಅದರ ಬಗ್ಗೆನೂ ಒಂದು ಮೆಸೇಜ್ ಅನ್ನು ಹೇಳಿದ್ದಾರೆ ಸೊ ನಮ್ಮ ಕಥೆಯಲ್ಲಿ ಒಬ್ಬ ಪುಕ್ಕಲ ಸುಸೈಡ್ ಮಾಡ್ಕೊಳಕ್ ಹೋಗುವಂತ ಒಬ್ಬ ಪುಕ್ಕಲನ ಕಥೆಯನ್ನು ಹೇಳಿದ್ದಾರೆ ಸೊ ಈ ತರ ಎಲ್ಲಾ ವಿಚಾರಗಳನ್ನು ಯಾರೋ ಒಂದು ಸಿನಿಮಾ ನಿಮ್ ಸಿನಿಮಾದಲ್ಲಿ ಏನಿದೆ ಫೈಟ್ ಇದೆಯಾ ನಿಮ್ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆಯಾ ನಿಮ್ ಸಿನಿಮಾದಲ್ಲಿ ಎಮೋಷನ್ಸ್ ಇದೆಯಾ ಅಂತ ಕೇಳ್ತಾರೆ ಆ ಎಲ್ಲಾ ವಿಭಾಗನು ಟಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ದಯವಿಟ್ಟು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಪೆಂಟಗನ್ ಫೈವ್ ಸ್ಟೋರೀಸ್ ಫೈವ್ ಡೈರೆಕ್ಟರ್ಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸೊ ಮೊದಲನೇದಾಗಿ ನಾನು ಗುರುದೇಶ್ ಪಾಂಡೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಫೈವ್ ಡೈರೆಕ್ಟರ್ಸು ಹಾಗೆ ಫೈವ್ ಸ್ಟೋರಿ ಮತ್ತು ಅಷ್ಟು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸ್ಟಾರ್ ಕ್ಯಾಸ್ಟ್ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಿ ಅವ್ರು ಕ್ರಿಯೇಟಿವ್ ಹೆಡ್ಡಾಗಿ ಕೆಲಸ ಮಾಡಿದ್ದಾರೆ ಅದಲ್ಲೇ ಜಿ ಅಕಾಡೆಮಿ ಸ್ಟೂಡೆಂಟ್ಸ್ಗಳನ್ನ ಕೆಲವು ಜನ ನಾವು ನೋಡ್ತೀವಿ ಎಲ್ಲ ಕ್ಲಾಸಸ್ ತೊಗೊಂಡು ಬಿಟ್ಬಿಡ್ತಾರೆ ಬಟ್ ಇವ್ರು ಹಾಗಲ್ಲ ಅವರಿಗೆಲ್ಲ ಚಾನ್ಸ್ ಕೊಟ್ಬಿಟ್ಟು ಸಿನಿಮಾದಲ್ಲಿ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ ಸೊ ಅದು ಎಲ್ಲ ಬರೋ ಮುಂದೆ ವಿದ್ಯಾರ್ಥಿಗಳು ಒಳ್ಳೆಯದಾಗುತ್ತೆ ಹಾಗೆ ಚಂದ್ರಮೋಹನ್ ಸರ್ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು ಅವರು ನಮಗಂತೂ ತುಂಬ ಖುಷಿಯಾಯಿತು ಸೆಟ್ಟಲ್ಲೆಲ್ಲ ಸೊ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಲ್ರೆಡಿ ನಾನು ಕೆಲಸ ಮಾಡಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಇದರ ನನ್ನ ಪಾತ್ರ ಬಂದು ಪ್ರೀತಿ ಅಂದರೆ ನಂಬಿಕೆ ನಂಬಿಕೆ ಅಂದರೆ ಪ್ರೀತಿ ಇದ್ರ ಮಧ್ಯದಲ್ಲಿ ಸಂಶಯ ಇರಬಾರ್ದು ಸೊ ಅದು ಬಂದರೆ ಆ ಪ್ರೀತಿಗೆ ಒಂದು ಬೆಲೆನೇ ಇರೋದಿಲ್ಲ ಸೊ ಅದೊಂದು ಪಾತ್ರ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಾನು ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಯಿತು ಬಿಕಾಸ್ ಪ್ರತಿಕಾ ಮಾಮರದು ಫಸ್ಟ್ ಡೆಬ್ಯೂ ತುಂಬ ಚೆನ್ನಾಗಿ ವಾವ್ ಅನ್ನೋ ಥರ ಇತ್ತು ಎಲ್ಲರೂ ಅಷ್ಟೇ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಏಪ್ರಿಲ್ 7th ಬರ್ತಾ ಇದ್ದೀವಿ ಸೊ ಎಲ್ಲ ಪ್ರೋತ್ಸಾಹ ಬೇಕು ಹಾಗೆ ಮಾಧ್ಯಮದವ್ರದ್ದು ಬಿಕಾಸ್ ನಿಮ್ಮಿಂದ ನಮ್ಮ ಸಿನಿಮಾಗೆ ಬೆಂಬಲ ಸಿಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಲ್ಲ ಕಿಶೋರ್ ಅಂತ ಇಟ್ಸ್ ಓಕೆ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸಬರಿಗೆ ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ವರ್ಷದ ಕನಸು ಈ ಥರ ಮಾತಾಡಬೇಕು ಅಂತ ಆ್ಯಂಡ್ ಇವತ್ತು ರನ್ಸ್ ಆಗ್ತಿದೆ ಅದು ಇದಕ್ಕೆ ಕಾರಣ ಬಂದು ನಮ್ಮ ಗುರುದೇಶ್ ಪಾಂಡೆ ಸರು ಮತ್ತು ಪ್ರೀತಿಕಾ ಮ್ಯಾಮು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹೊಸಬರಿಗೆ ಅವಕಾಶ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಇವರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ಚಂದ್ರಮೋಹನ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಚಂದ್ರಮೋಹನ್ ಸರ್ ಅವ್ರ ಹತ್ರ ಮಿಂಗಲ್ ಆಗೋದು ತುಂಬ ಈಸಿ ಆ್ಯಂಡ್ ಅವ್ರು ಹೇಳೋದು ಕೂಡ ನಮಗೆ ಬೇಗ ಅರ್ಥ ಆಗ್ಬಿಡುತ್ತೆ ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದ ರೀತಿ ಆಗಿರ್ಬೋದು ಆ್ಯಂಡ್ ಅವ್ರು ನನ್ನ ಜೊತೆ ನನಗೆ ಮೋಟಿವೇಟ್ ಮಾಡ್ತಾ ಇದ್ದಿದ್ದ ರೀತಿ ನನಗೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ತುಂಬ ಸಪೋರ್ಟ್ ಮಾಡಿತು ಆ್ಯಂಡ್ ಈ ನನ್ನ ಕಥೆಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಸಂತೋಷ್ ಅಂತ ಸೊ ಸಂತೋಷ್ ಅಂತ ಹೆಸರು ಮಾತ್ರ ಇರುತ್ತೆ ಅದು ಬಿಟ್ಟರೆ ಏನಿರಲ್ಲ ಆ್ಯಂಡ್ ಇವ್ರ ಕ್ಯಾರೆಕ್ಟರ್ನೇ ಖುಷಿ ಅಂತ ಒಂದು ನನಗೆ ಖುಷಿ ವಿಷಯ ಏನಪ್ಪ ಅಂತಂದರೆ ನನಗೆ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಎನರ್ಜಿ ಪಾಸ್ ಮಾಡಿದ್ದೆ ನನಗೆ ಶೂಟಿಂಗ್ ಟೈಮಲ್ಲಿ ಆ್ಯಂಡ್ ಅಪೂರ್ವ ಜೊತೆ ಕೂಡ ಮಾಡಿದ್ದು ತುಂಬ ಖುಷಿ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಐ ಮೀನ್ ಶೂಟಿಂಗ್ ಎಲ್ಲ ಅಟೆಂಡ್ ಆಗಿದ್ದೀನಿ ನಾನು ಐ ಮೀನ್ ನನ್ನ ಫಸ್ಟ್ ಫಿಲಮ್ ಇದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಹೊಸಬರನ್ನ ಬೆಳೆಸ್ತಾ ಇರಿ ಹರ್ಸಿ ಹಾರೈಸಿ
ಇದೇ ತರ ನಿಮ್ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.